ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅವಳನ್ನ ಮೀಟ್ ಮಾಡೋದಕ್ಕೆ ದೇವಸ್ಥಾನದ ಕತೆ ಕಟ್ಬೋದೇ ಅಲ್ಲ ಕೇಳಿದ್ರೆ, ನನಗೆ ಟಿಕೆಟ್ ಸಿಗ್ಲಿ ಅಂತ ದೇವ್ರನ್ನ ಬೇಡ್ಕೊಳಕ್ ಹೋಗಿದ್ದೆ ಅಂತೀಯ. ಹೌದು, ಈ ರಿಹರ್ಸಲ್ನ ಎಷ್ಟ್ರಿಂದ ಮಾಡಿದೆ ನಾಟಕ ಮಾಡೋಕೆ ಅಂತ? ನನ್ನ ಮನೆಯಿಂದ ಶ್ರಾವ್ಯನ ಹೊರಗ್ ಕಳ್ಸೋ ಪ್ಲಾನ್ ಹೇಳೆ ಹೇಳೆ, ನಿಮ್ಮಿಬ್ರು ಮಧ್ಯ ಏನ್ ನಡೀತಾ ಇದೆ ಹೇಳು. ಹೋಗಿದ್ದೆ, ಕಾವೇರಿನ ಮೀಟ್ ಮಾಡ್ದೆ, ಏನೀಗ? ಏಯ್, ನನ್ ಮುಂದೆ ನಿಂತು ನನಗೆ ಎದುರು ಮಾತಾಡ್ತಿದ್ಯಾ? ನೋಡು, ಕಟಕನ ಮುಂದೆ ನಿಂತಿರೋ ಕುರಿ ಕಣ್ಣಲ್ಲಿ ನೀರು ಬರಬೇಕೇ ಹೊರತು ಮಾತು ಬರಬಾರ್ದು. ನನ್ನ ಮುಂದೆನೆ ಮಾತಾಡ್ತೀಯ, ನನ್ನ ಮುಂದೆ ಮಾತಾಡ್ತೀಯ? ಭಗವಂತ ಕೈ ಕೊಟ್ಟಿರೋದು ಬರೀ ಬೇಡೋದಕ್ಕಲ್ಲ, ಹೊಡಿಯೋರ್ ಕೈನ ಹಿಡಿಯೋದಕ್ ಕೂಡ. ಯಾಕ್ ಹಾಗ್ ನೋಡ್ತಾ ಇದ್ದೀರಾ? ನಿನ್ನೆವರೆಗಿನ ಲಕ್ಷ್ಮಿ ಇವಳಲ್ಲ, ನಿಮ್ ಜೊತೆ ಕಷ್ಟ ಸುಖನ ಸಮವಾಗಿ ಹಂಚ್ಕೊಂಡ್ ಬದುಕ್ತೀನಿ ಅಂತ ಸಪ್ತ ಪದಿ ತುಳುಕ್ ಬಂದವಳ್ ನಾನು. ಈ ರೀತಿ ನೀವ್ ಕೊಡೋ ಹಿಂಸೆ ಸಹಿಸ್ಕೊಂಡ್ ಬದುಕ್ತೀನಿ ಅಂತ ಅಲ್ಲ. ಹೌದು, ನಾನ್ ದೇವಸ್ಥಾನಕ್ಕೆ ಅಂತ ಹೋದಾಗೆಲ್ಲ ಕಾವೇರಿನ ಭೇಟಿ ಮಾಡೋಕೆ ಹೋಗಿದ್ದು. ಅಲ್ಲಿ ಶ್ರಾವ್ಯನ ನಿಮ್ಮಂತ ರಾಕ್ಷಸರಿಂದ ಹೇಗ್ ದೂರ ಮಾಡೋದು ಅನ್ನೋದ್ರ ಬಗ್ಗೆನೆ ಚರ್ಚೆ ಮಾಡಿದೀವಿ. ಆ ಅಮಾಯಕ ಹೆಣ್ಣನ್ನ ನಿಮ್ಮಂತ ನೀಚರಿಂದ ಕಟಕರಿಂದ ದೂರ ಮಾಡೇ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಏನಣ್ಣ ಇದು, ಹಗ್ಲೊತ್ನಲ್ಲೇ ಬಾರ್ ಓಪನ್ ಮಾಡಿದ್ಯಾ? ಹೈಕಮಾಂಡ್ ಇಂದ ಏನಾದ್ರೂ? ರಾಕಿ, ಹೈಕಮಾಂಡ್ನ ಹೈ ಲೆವೆಲ್ ಎದುರಿಸ್ತಾನೆ ಈ ಮೃತ್ಯುಂಜಯ. ಶತ್ರುಗಳು ದೂರದ ದೆಹಲಿಯಲ್ಲಿ ಇಲ್ವೋ ಇಲ್ಲೇ ಇದೇ ಮನೆಯಲ್ಲಿದ್ದಾರೆ. ದುಶ್ಮನ್ ಕಹಾ ಹೇ ಅಂದ್ರೆ ಅಂದರ್ ಸೇಮ್ ಬೆಡ್ ಮೇ ಹೇ ಅಂತ. ಏನ್ ಹೇಳ್ತಿದ್ರ? ಈ ಮನೇಲಿ ಶತ್ರುಗಳ? ಹೌದು ರಾಕಿ, ಹೊರಗಿನ ಶತ್ರುಗಳನ್ನ ನಾವ್ ಡೀಲ್ ಮಾಡ್ದಂಗೆ ಒಳಗಿನ ಶತ್ರುಗಳು ನಮ್ಮನ್ನೇ ಡೀಲ್ ಮಾಡೋದಕ್ಕೆ ಸಂಚು ಮಾಡ್ತಾ ಇದಾರೆ. ಏನು, ಈ ಮೃತ್ಯುಂಜಯ ಕೋಟೆ ಒಳಗೆ ಶತ್ರುಗಳು ನುಗ್ಗೋದ? ನುಸುಳ್ತಾ ಇಲ್ಲ, ನನ್ನ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಟ್ರೈನ್ ಅಪ್. ಮೂಕಂ ಕರೋತಿ ವಾಚನಂ ಅಂದ್ರೆ ಮೂಕರ ಬಾಯಿಗೆ ಮಾತು ತುಂಬುತ್ತಿದ್ದಾರೆ. ನಿಲ್ಲೋಕೆ ಶಕ್ತಿ ಇಲ್ದಿರೋರ್ಗೆ ನನ್ನ ಮುಂದೆ ನಿಲ್ಲೋ ಶಕ್ತಿ ತುಂಬ್ತಾ ಇದ್ದಾಳೆ. ಅದೀಗ ಈ ಮೃತ್ಯುಂಜಯನ ಎದುರಿಗೆ ನಿಂತು ಬುಸ್ಕುಡ ಲೆವೆಲ್ಲಿಗೆ ಬಂದಿದೆ. ಆಗ್ಲೇ ಬುಸ್ಕುಟ್ಟಾಯ್ತು, ಲಕ್ಷಾಂತರ ಕಾರ್ಯಕರ್ತರೆ ನನ್ನ ಮುಂದೆ ನಿಂತ್ಕೊಳ್ಳಕ್ ಹೆದರ್ತಾರೆ. ಅಂಥದ್ರಲ್ಲಿ ನನ್ನ ಮನೆಯಲ್ಲಿ ನನಗೆ ಬಂಡಾಯನ. ಅಣ್ಣ, ಅದೇನೊಂದು ಸರಿಯಾಗಿ ಹೇಳೋಣ. ಎದುರು ನಿಲ್ತಿರೋದು ಯಾರು? ಎದುರು ನಿಲ್ಲಿಸ್ತಿರೋದು ಯಾರು? ಎದುರು ನಿಂತಿರೋದು ಲಕ್ಷ್ಮಿ. ನಿಲ್ಲಿಸ್ತಾ ಇರೋದು ಕಾವೇರಿ.
ಕಾವೇರಿ ನಮ್ಮ ಮನೆ ಒಳಗಡೆನೆ ಎಂಟ್ರಿ ಆಗಿದ್ದಾಳೆ ರಾಖಿ. ಲಕ್ಷ್ಮಿ ತಲೆ ಕೆಡಿಸಿ ನನ್ನ ಸಂಸಾರನ ಛಿದ್ರ ಮಾಡಿ, ಶ್ರಾವ್ಯ ತಲೆ ಕೆಡಿಸಿ ನಿನ್ನ ಸಂಸಾರನ ಛಿದ್ರ ಮಾಡಿ ಶ್ರಾವ್ಯನ ಅವರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾಳೆ. ಶ್ರಾವ್ಯನ ಇಲ್ಲಿಂದ ಕರ್ಕೊಂಡು ಹೋಗೋದ, ಈ ಸಾವಿನ ಪಂಜರದಿಂದ ಶ್ರಾವ್ಯನ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಅಣ್ಣ. ಕಾವೇರಿಗಿರೋದು ಸೆಕ್ಯೂರಿಟಿಗಳಲ್ಲ, ಸಾಕ್ಷಾತ್ ಮೃತ್ಯು. ನೋರಾಕಿ, ಎದುರಾಳಿಗಳನ್ನ, ಅವರ ಆಲೋಚನೆಗಳನ್ನ, ಅವರ ತಂತ್ರಗಳನ್ನ ಅಷ್ಟು ಸುಲಭವಾಗಿ ತಗೋಬಾರ್ದು. ಯಾರ ಅಂತ್ಯ ಹೇಗೆ ಬೇಕಾದರೂ ಆಗಬಹುದು. ಇನ್ನೂ ರಾಮಚಂದ್ರನ ಮೇಲಿನ ಸೇಡು ತೀರಿಲ್ಲ ರಾಖಿ. ಇವತ್ತು ಕೂಡ ನನ್ನ ಟಿಕೆಟ್ ಅವನ ಮಾತಿನ ಮೇಲೇನೆ ನಿಂತಿದೆ. ಅವನ ಮಗಳನ್ನ ಇಲ್ಲಿ ರವರವ ನರಕದಲ್ಲಿ ಮುಳುಗಿಸಬೇಕು ಅಂತ ನಾವಿದ್ರೆ ಆ ಕಾವೇರಿ ಲಕ್ಷ್ಮಿ ಮೂಲಕ ಅವಳ ಶಾಪ ವಿಮೋಚನೆ ಮಾಡೋದಕ್ಕೆ ಹೊರಟಿದ್ದಾಳೆ. ಇಂಡೈರೆಕ್ಟ್ ಆಗಿ ಈ ಮೃತ್ಯುಂಜಯನ ಜೀವನದ ಜೊತೆ ಆಟ ಆಡ್ತಿದ್ದಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ರಾಖಿ, ಸುಮ್ಮನೆ ಬಿಡಬಾರ್ದು. ಹೇಳಣ್ಣ, ಅವಳ ಮುಗಿಸ್ಬಿಡ್ಲ? ಬೇಡ, ಅವಳ ಪ್ಲಾನ್ ಅನ್ನ ಮುಗಿಸಬೇಕು. ಅಂದ್ರೆ ಅವಳ ಮುಂದಿನ ಪ್ಲಾನ್ ಏನ್ ಗೊತ್ತಾ? ಶ್ರಾವ್ಯಾಗೆ ನಮ್ಮ ಬಗ್ಗೆ ಹೇಳೋದು. ನಾವು ಒಳ್ಳೆಯವರಲ್ಲ ಕೆಟ್ಟವರು ಅಂತ ಶ್ರಾವ್ಯ ಗೊತ್ತಾದ್ಮೇಲೆ ಅವಳು ತಾನೇ ತಾನಾಗಿ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದು. ಈಗ ಶ್ರಾವ್ಯ ಲಕ್ಷ್ಮಿ ಮಾತು ಕೇಳ್ದಿರೋ ತರ ಮಾಡಿದ್ರೆ ಕಾವೇರಿ ತಾನಾಗೇ ಸೋಲ್ತಾಳೆ. ಶ್ರಾವ್ಯನ ಹಾಗೆ ತಯಾರು ಮಾಡೋ ಜವಾಬ್ದಾರಿ ನಿಂದು. ಹೇಗಿದ್ರು ನಿನ್ನ ಕಲ್ಯಾಣ ಗುಣಗಳು ಶ್ರಾವ್ಯಾಗೆ ಪೂರ್ತಿಯಾಗಿ ಗೊತ್ತಾಗಿಲ್ಲ. ನಿನ್ನ ಮಾತಿಗೆ ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಐಡಿಯಾ ಏನಣ್ಣ? ಒಂದ್ ಕೆಲಸ ಮಾಡು, ಏನಾಯ್ತು ರಾಖಿ? ರಾಖಿ, ಯಾಕೆ ಕಣ್ಣಲ್ಲಿ ನೀರು? ಪ್ರೀತಿಯ ಮರ, ಆದ್ರೆ ನಂಟು ಜನ್ಮ ಜನ್ಮಾಂತರದ್ದು ಅಂತಾರೆ ಅಲ್ವಾ ಶ್ರಾವ್ಯ, ಆದ್ರೆ ಮದುವೆ ಸಂಬಂಧ ಎಷ್ಟು ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆ ರಾಖಿ, ಏನೇನೋ ಮಾತಾಡ್ತಿದ್ರ? ಮುಂದೆ ಏನ್ ನಡೆಯುತ್ತೆ ಅದನ್ನ ಹೇಳ್ತಿದ್ನಿ ಶ್ರಾವ್ಯ. ಅಂದ್ರೆ ನಿನಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಲ್ವಾ? ನಿನ್ನ ನಾನು ಬಿಟ್ಟು ಹೋಗ್ತೀಯಲ್ವಾ? ನೋಡ್ದ ನೀನೇನು ಉತ್ತರನೇ ಕೊಡ್ತಿಲ್ಲ. ನಾನು ಅಣ್ಣನಿಗೋಸ್ಕರ ಇನ್ನೊಬ್ಬನ ಹೊಡೆಯೋ ಕೆಲಸನೂ ಮಾಡ್ತೀನಿ ಅಂದಿದ್ದಕ್ಕೆ ನಿನಗೆ ನನ್ನ ಮೇಲೆ ಸಿಟ್ಟು ಬಂದಿರ್ಬೋದು. ನನ್ನಿಂದ ದೂರ ಹೋಗ್ಬೋದು ಅಂದ್ಕೊಂಡಿದ್ದೆ. ಇಲ್ಲ ರಾಖಿ, ನಿಮ್ಮನ್ನು ಬಿಟ್ಟು ಹೋಗೋದನ್ನ ನನ್ನ ಕನಸಲ್ಲಿ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನ್ನ ಪ್ರೀತಿ ನಿಮ್ಮನ್ನ ತಿದ್ದುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ರಾಖಿ. ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ ಶ್ರಾವ್ಯ, ಆದರೆ ನನಗೆ ನಮ್ಮ ಸಂಬಂಧ ಉಳಿಯುತ್ತೆ ಅನ್ನೋ ನಂಬಿಕೆನೇ ಇಲ್ಲ. ನಿನ್ನಿಂದ ದೂರ ಆಗಿ ಬದುಕೋ ಶಕ್ತಿನೂ ನನಗಿಲ್ಲ ಶ್ರಾವ್ಯ, ಆದರೆ ಅದ್ರ ಮುಂದೆ ನಾವ್ಯಾರು ಅಲ್ವಾ? ನಮ್ಮ ಪವಿತ್ರವಾದ ಪ್ರೀತಿ ಪವಿತ್ರವಾದ ಮದುವೆನ ಮುಗಿಸುತ್ತೆ, ಆದರೆ ಗಂಡ ಹೆಂಡತಿಯಾಗಿ ಎಷ್ಟು ದಿನ ಬದುಕ್ತೀವಿ ಅನ್ನೋದನ್ನ ನಿರ್ಧರಿಸೋಕ್ಕೂ ನಮ್ಗಿದೆಯಾ ಹೇಳು ಶ್ರಾವ್ಯ. ಅದಕ್ಕೆ ನಾವಿಬ್ರು ಡೈವರ್ಸ್ ತಗೋಬಿಡೋಣ. ಏನ್ ಹೇಳ್ತಿದ್ದೀರಾ ರಾಖಿ?
ನಿಮ್ ಜೊತೆ ನೂರಾರು ಕನ್ಸಿಟ್ಕೊಂಡ್ ಬಂದಿದ್ದೀನಿ. ಡೈವೋರ್ಸ್ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಇನ್ನೇನ್ ಮಾಡೋದು ಶ್ರಾವ್ಯ, ಸಮಾಜ ನಮ್ಮವರು ನಮ್ಮನ್ನ ಸುಖವಾಗಿ ಬದುಕೋಗ್ಬಿಟ್ರೆ ಸಂತೋಷವಾಗಿ ಬದುಕ್ ಬಿಡ್ಬೋದು. ಆದ್ರೆ ನಮ್ಮಿಬ್ರನ್ನ ಏಕ್ ದೂರ ಮಾಡೋದು ಅಂತ ಕಾಯ್ತಿರೋ ಸಮಾಜದ ಮುಂದೆ ನಾವ್ ಏಕ್ ಪ್ರೀತಿಯಿಂದ ಬದುಕೋಕಾಗುತ್ತೆ? ಈ ಜಗತ್ತಿಗೆ ಪ್ರೀತಿನ ಗೆಲ್ಸೋದಕ್ಕಿಂತ, ಸುಖ ಸಂತೋಷನ ಗೆಲ್ಸೋದಕ್ಕಿಂತ ಅವರು ಅವ್ರ ಸ್ವಾರ್ಥ ಗೆಲ್ಲೋದು ಮುಖ್ಯ. ಅದಕ್ಕೆ ನಮ್ಮ ಸಂಸಾರನ ಸಾಯಿಸಕ್ ನೋಡ್ತಿದ್ದಾರೆ. ನಾವು ಸತ್ತು ಅವ್ರು ಕೆಲ್ಸಕ್ಕೆ ಅವಕಾಶ ಕೊಡೋದಕ್ಕಿಂತ ನಾವೇ ದೂರ ಆಗೋದು ಒಳ್ಳೇದಲ್ವ ಶ್ರಾವ್ಯ? ನಾವೇ ಶಾಶ್ವತವಾಗಿ ದೂರ ಆಗೋದು ಒಳ್ಳೇದಲ್ವ? ರಾಕಿ, ತುಂಬ ಒಗಟೊಗಟ್ಟಾಗಿ ಮಾತಾಡ್ತಿದ್ದೀರ, ನಂಗೇನು ಅರ್ಥ ಆಗ್ತಿಲ್ಲ. ದಯವಿಟ್ಟು ನನ್ನಿಂದ ದೂರ ಆಗೋ ಮಾತು ಮಾತ್ರ ಆಡ್ಬೇಡಿ. ಆಡದೆ ಅದು ಮಾತ್ರಕ್ಕೆ ದೂರ ಆಗೋದಿಲ್ವ ಶ್ರಾವ್ಯ? ಸುಖವಾಗಿರ್ಲಿ ಅಂತ ಅರ್ಸೋರ್ಗಿಂತ ಹಾಳಾಗೋಗ್ಲಿ ಅಂತ ಬಯಸೋ ಬಳಗ ತುಂಬಾನೇ ದೊಡ್ಡದಿದೆ. ಅವ್ರ ಶಾಪದಲ್ಲೂ ನಾವು ಉಳ್ಕೋತೀವ ಶ್ರಾವ್ಯ. ಯಾರು ಶಾಪ ರಾಕಿ? ನಾವು ದೂರ ಆಗ್ಲಿ ಅಂತ ಬಯಸ್ತಿರೋರು ಯಾರು? ಯಾರು ಅಂತ ಇನ್ನೂ ಗೊತ್ತಾಗಿಲ್ವ ಶ್ರಾವ್ಯ? ನನ್ನ ಪ್ರೀತಿನ ಮೊದ್ಲಿಂದ ವಿರೋಧಿಸ್ತಿದ್ದವ್ರು ಯಾರು? ನಾವಿಬ್ರು ಸಂತೋಷವಾಗಿ ಇರಬಾರ್ದು ಅಂತ ಬಯಸೋರು ಯಾರು ಹೇಳು? ನಮ್ಮ ಶತ್ರು ಒಬ್ಳೆ, ಅದೇ ಕಾವೇರಿ. ನಾವಿಬ್ರು ಸುಖವಾಗಿ ಬದುಕೋದನ್ನ ಆ ಕಾವೇರಿಗೆ ಅರಕ್ಸಕ್ ಆಗ್ತಿಲ್ಲ ಶ್ರಾವ್ಯ. ಅದಕ್ಕೆ ಲಕ್ಷ್ಮೀ ಅತ್ತೆನ ಅವ್ರ ಕಡೆ ಮಾಡಿಕೊಂಡು ಅವ್ರ ಮೂಲಕ ನಮ್ಮ ಮೇಲೆ ಇಲ್ಲದೆ ಇರೋದೆಲ್ಲ ಹೇಳಿ ನಮ್ಮ ಕೆಡ್ತನ್ನ ಸಹಿಸ್ಕೊಳಕಾಗದೆ ನೀನೆ ನನ್ನಿಂದ ದೂರ ಆಗ್ಬೇಕು ಅನ್ನೋದು ಕಾವೇರಿ ಪ್ಲಾನು. ಕಾವೇರಿ ಅತ್ತೆ ಹೀಗೆಲ್ಲ ಮಾಡ್ತಿದಾರ? ಮಾಡ್ತಿದಾರ ಅಲ್ಲ ಶ್ರಾವ್ಯ, ಮಾಡಿದ್ದಾರೆ. ಲಕ್ಷ್ಮೀ ಅತ್ತೆಗೆ ಕಾವೇರಿ ಮಾತನ್ನ ಕೇಳ್ಕೊಂಡು ನಮ್ಮ ಅಣ್ಣನ ವಿರುದ್ಧನೇ ಜಗಳ ನಿಂತಿದ್ದಾರೆ. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಾರೆ. ನಮ್ಮಿಬ್ರು ದೂರ ಮಾಡೋಕ್ಕೋಸ್ಕರ ನಮ್ಮ ಅಣ್ಣನ ಸಂಸಾರನ ಹಾಳು ಮಾಡ್ತಿದ್ದಾಳೆ ಕಾವೇರಿ. ಅಣ್ಣನ ತುಂಬ ನೊಂದ್ಕೊಂಡಿದ್ದಾರೆ ಶ್ರಾವ್ಯ. ಪಾಪ, ಕಾವೇರಿ ವಿರುದ್ಧ ನಾವಿಬ್ರು ಮದುವೆ ಆಗಿ ನಮ್ಮ ಅಣ್ಣನ ಸಂಸಾರನ ಹಾಳು ಮಾಡ್ತಿದ್ವಿ. ನನಗೋಸ್ಕರ ನಮ್ಮ ಅಣ್ಣ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ, ಇವಾಗ ನನ್ನಿಂದ ಅವನ ಜೀವನನೇ ಹಾಳಾಗೋಗ್ತಿದೆ. ಕಾವೇರಿ ಅತ್ತೆಗೆ ನಾನು ನಿಮ್ಮನ್ನ ಪ್ರೀತಿಸಿರೋದು ಇಷ್ಟ ಆಗ್ತಾ ಇರಲಿಲ್ಲ ನಿಜ. ಹಾಗಂತ ನಮ್ಮಿಬ್ರೂ ಅವ್ರು ದೂರ ಮಾಡಕ್ ನೋಡ್ತಾರೆ ಅನ್ನೋದು ನಂಗೆ ನಂಬಕ್ಕಾಗ್ತಿಲ್ಲ ರಾಕಿ. ನೀವೆಷ್ಟೇ ಹೇಳಿದ್ರು ಕೇಳ ಬಯಸೋ ಸ್ಥಾನದಲ್ಲಿ ಕಾವೇರಿ ಅತ್ತೆನ ಕಲ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಅಂದ್ರೆ ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಶ್ರಾವ್ಯ? ಅದ್ ಹಾಗಲ್ಲ ರಾಕಿ. ಇಲ್ಲ ಶ್ರಾವ್ಯ, ನೀನ್ ನಂಬಲ್ಲ. ಆದ್ರೆ ಅದೆಲ್ಲ ಗೊತ್ತಿದ್ದು ನಮ್ಮ ಸಂಬಂಧನ ನನ್ನಿಂದ ಉಳಿಸ್ಕೊಳಕ್ ಆಗ್ತಿಲ್ಲ. ನಾವಿಬ್ರು ಉಳ್ಕೊಳಕ್ ಹೋದ್ರೆ ನಮ್ಮ ಅಣ್ಣನ ಸಂಸಾರ ಹಾಳಾಗುತ್ತೆ. ಪ್ಲೀಸ್ ಶ್ರಾವ್ಯ, ನನ್ನನ್ನ ಕ್ಷಮಿಸ್ಬಿಡು. ನಾವಿಬ್ರು ದೂರ ಆಗದೆ ವಿಧಿ ಇಲ್ಲ. ಯಾರು ಅಂತ ಇನ್ನೂ ಗೊತ್ತಾಗಿಲ್ವ ಶ್ರಾವ್ಯ? ಅದೇ ಕಾವೇರಿ. ನಮ್ಮಿಬ್ರು ದೂರ ಮಾಡೋಕ್ಕೋಸ್ಕರ ನಮ್ಮ ಅಣ್ಣನ ಸಂಸಾರನ ಹಾಳು ಮಾಡ್ತಿದ್ದಾಳೆ ಕಾವೇರಿ. ನಾವಿಬ್ರು ದೂರ ಆಗದೆ ವಿಧಿ ಇಲ್ಲ. ಶ್ರಾವ್ಯ ಅಕ್ಕ, ಶ್ರಾವ್ಯ ನಿನ್ಗೊಂದು ಬುದ್ಧಿ ಮಾತು ಹೇಳ್ತೀನಿ, ಕೇಳ್ತೀಯ ಅಲ್ವಾ? ಏನ್ ಬುದ್ಧಿ ಮಾತು ಅಕ್ಕ? ನೀನ್ ಪ್ರೀತಿಸಿದೀಯ, ಪ್ರೀತಿಸಿದವನ್ನೇ ಮದ್ವೆ ಆಗಿದೀಯ. ಅವನ ಜೊತೆ ಹೇಗೆ ಹೇಗೋ ಬದುಕ್ಬೇಕು ಅಂತ ನೂರು ಕನಸುಗಳನ್ನ ಇಟ್ಕೊಂಡಿದೀಯ. ಆದ್ರೆ ಅದ್ ಯಾವುದು ಈಡೇರಲ್ಲ ಶ್ರಾವ್ಯ. ಯಾಕೆ ಅಂದ್ರೆ ನಿನ್ ಆಯ್ಕೆ ಸರಿ ಇಲ್ಲ. ಅಕ್ಕ ಏನ್ ಹೇಳ್ತಿದ್ದೀರಾ?
ರಾಖಿ ನನ್ ಗಂಡ ಒಳ್ಳೆಯವರಲ್ಲ ಶ್ರಾವ್ಯ. ಮನುಷ್ಯ ರೂಪದಲ್ಲಿರೋ ರಾಕ್ಷಸರು. ರಾಖಿ ಜೊತೆ ನೀನ್ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ನನ್ ಮಾತು ಕೇಳು ಶ್ರಾವ್ಯ. ಈ ಪ್ರೀತಿ, ಈ ಮದುವೆ, ಈ ಸಂಬಂಧ, ಇದೆಲ್ಲದನ್ನೂ ಒಂದು ಕನಸು ಅಂತ ಮರ್ತು ಬಿಡು. ಪ್ಲೀಸ್ ಇಲ್ಲಿಂದ ಹೊರಟೋಗ್ಬಿಡು ಶ್ರಾವ್ಯ. ಮೊದ್ಲು ಇಲ್ಲಿಂದ ಹೊರಟೋಗು. ಅಕ್ಕ, ನೀವೇ ನಿಮ್ ಕೈಯಾರೆ ಆರ್ತಿ ಮಾಡಿ ಸೇರೋದುಸ್ಕೊಂಡು ಮನೆ ತುಂಬಿಸ್ಕೊಂಡಿದ್ದೀರಾ. ಇವಾಗ ಮನೆ ಬಿಟ್ಟು ಹೋಗು ಅಂತಿದ್ದೀರಲ್ಲ, ಈ ಮಾತನ್ನ ಅವತ್ತೇ ಯಾಕೆ ಹೇಳಲಿಲ್ಲ? ಈಗ ಯಾಕೆ ಹೇಳ್ತಿದ್ದೀರಾ? ಅವತ್ ನನಗೆ ಹೇಳೋದಕ್ಕೆ ಬಾ ಇರ್ಲಿಲ್ಲ ಶ್ರಾವ್ಯ. ಇವತ್ ನಿನ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಕಾವೇರಿ ಕೊಟ್ಟಿರೋ ಧೈರ್ಯ ಇದೆ. ಹೌದು ಶ್ರಾವ್ಯ, ಕಾವೇರಿ ನಿನ್ನ ಈ ನರಕದಿಂದ ಬಿಡಿಸ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ. ಆ ರಾಖಿಯಿಂದ ನಿನ್ ಜೀವನ ಹಾಳಾಗ್ಬಾರ್ದು ಅಂತ ಹಗಲು ರಾತ್ರಿ ಒದ್ದಾಡ್ತಿದ್ದಾಳೆ. ನೀನ್ ಕಾವೇರಿನ ನಂಬು ಶ್ರಾವ್ಯ, ಅವಳ ಮಾತನ್ ಕೇಳು. ನೀನ್ ಇಲ್ಲಿಂದ ಹೋದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ, ಅದ್ರ ಜವಾಬ್ದಾರಿನ ಕಾವೇರಿನೇ ಹೊತ್ಕೋತಾಳೆ. ಏನ್ ಹೇಳ್ತಿದ್ದೀರ ಅಕ್ಕ? ನಾನ್ ಇಲ್ಲಿಗೆ ಬಂದಿರೋದು ಗಂಡನ ಜೊತೆ ಸುಖವಾಗಿ ಬಾಳೋದಕ್ಕೆ. ಸಪ್ತಪದಿ ತುಳಿದು ಹೆಜ್ಜೆ ಮುಗ್ದೋಗಿದ ತಕ್ಷಣ ಎದ್ದೋಗಕ್ಕಲ್ಲ. ನನ್ ರಾಖಿ ನಂಗೆ ಯಾವತ್ತೂ ಮೋಸ ಮಾಡಲ್ಲ. ದಯವಿಟ್ಟು ಅಕ್ಕ ಏನೇನೋ ಹೇಳ್ಬೇಡಿ. ನೀವು ರಾಖಿ ನಿನ್ನ ಈ ರೀತಿ ಮರುಳು ಮಾಡಿರೋದ್ರಿಂದನೇ ಕಾವೇರಿ ಹೆದರ್ತಾ ಇರೋದು. ಹೀಗ್ ಮರುಳಾಗಿರೋ ನೀನು ಸತ್ಯ ಗೊತ್ತಾದಾಗ ಅದನ್ನ ಅರಗಿಸ್ಕೊಳ್ಳೋ ಸ್ಥಿತಿಲೂ ಇರಲ್ಲ. ರಾಖಿ ಪ್ರೀತಿ, ರಾಖಿ ಗುಣ, ರಾಖಿ ವೇಷ ಎಲ್ಲ ಸುಳ್ಳು ಶ್ರಾವ್ಯ. ಇದೆಲ್ಲ ನಾಟಕ. ಈ ವಿಷಯ ಎಲ್ಲ ಗೊತ್ತಿರೋದ್ರಿಂದನೆ ಕಾವೇರಿ ನಿನ್ನೂ ರಾಖಿನೂ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದು. ಇನ್ನು ಕಾಲ ಮಿಂಚಿಲ್ಲ ಶ್ರಾವ್ಯ. ಈ ಮದುವೆ, ರಾಖಿ ಇದೆಲ್ಲ ಕೆಟ್ಟ ಕನಸು ಅನ್ಕೊಂಡು ಮರ್ತು ಬಿಡು. ಇಲ್ಲ ಅಂದ್ರೆ ನೀನು ನನ್ ಥರನೇ ಪಂಜರದಲ್ಲಿರೋ ಮೂಕ ಹಕ್ಕಿಯಾಗಿ ಹೋಗ್ತೀಯ. ನನ್ ಸುಖ ಸಂತೋಷನೆಲ್ಲ ಹಾಳು ಮಾಡಿದ್ದು ಈ ಮೃತ್ಯುಂಜಯ ಅನ್ನೋ ರಾಕ್ಷಸನೇ. ಇವರು ಪ್ರೀತಿ ಸಂಬಂಧದ ಹೆಸರಲ್ಲಿ ಸೇಡ್ ತೀರಿಸ್ಕೋತಾರೆ. ದಯವಿಟ್ಟು ನಿನಗಂಥ ಪರಿಸ್ಥಿತಿ ಬರೋದಕ್ಕೆ ಮುಂಚೆನೆ ನೀನ್ ಇಲ್ಲಿಂದ ಹೊರಟೋಗು ಶ್ರಾವ್ಯ. ಕಾವೇರಿ ನಿನ್ನ ಕಾಯ್ತಾಳೆ, ನೀನ್ ಹೊರಟ್ಬಿಡು. ಇದೇ ನಿನ್ನ ಅಕ್ಕ ನಿನಗ್ ಮಾಡ್ತಿರೋ ಸಹಾಯ ಅನ್ಕೋ. ನಿನ್ ಭವಿಷ್ಯನ ನೀನೇ ರೂಪಿಸ್ಕೋ. ಇದಕ್ಕಿಂತ ಹೆಚ್ಚಾಗಿ ನನ್ ಏನು ಹೇಳಕ್ಕಾಗಲ್ಲ ಶ್ರಾವ್ಯ. ಬರೀ ಮೋಸ ಹೋಗೋದೇ ಹೆಣ್ಣಿನ ಜಾಯಮಾನ ಅಲ್ಲ. ನೀನ್ ನಿಜವಾಗ್ಲೂ ಬುದ್ಧಿವಂತೆ ಆಗಿದ್ರೆ ನೀನ್ ಬಂದಾಗಿಂದ ಈ ಮನೆ ವಾತಾವರಣದಲ್ಲಿ ನಾನ್ ಹೇಳಿದ್ ಸರಿ ಅನ್ಸಿದ್ರೆ ನೀನ್ ಹೋಗ್ತೀಯ. ಹೋಗ್ತೀಯ ಅಷ್ಟೆ. ರಾಖಿ ಕನ್ಫ್ಯೂಸ್ ಅಲ್ಲಿದ್ದಾಳಲ್ಲೋ ಶ್ರಾವ್ಯ. ಅಣ್ಣ ಕನ್ಫ್ಯೂಸ್ ಅಲ್ಲಿ ಇರೋರ್ಗೆ ಕ್ಲಾರಿಟಿ ಕೊಡ್ಬೇಕಣ್ಣ, ಇಲ್ಲ ಅಂದ್ರೆ ಆಕ್ಟ್ ಮಾಡ್ತಾನೆ ಇರ್ಬೇಕು, ಅದು ಮಹಾಹಿಂಸೆ. ಉದ್ಧಾರ ನಿಮಿತ್ತಂ ಬಹುಕೃತ ವೇಷಂ. ನಡಿ. ಶ್ರಾವ್ಯ ಕೇಳಿಸ್ಕೊಂಡು ಅದಕ್ಕೆ ಮಾತನ್ನ, ನಾನು ಏನ್ ಹೇಳಿದೆ ಅದನ್ನೇ ಹೇಳಿದ್ರಲ್ಲ. ಅವ್ರ ಪ್ರತಿ ಮಾತನಲ್ಲೂ ಕಾವೇರಿ ಕಾವೇರಿ ಅಂತಾನೆ ಹೇಳ್ತಿದ್ರಲ್ಲ. ಕಾವೇರಿ ನಿನ್ನ ಕಾಪಾಡ್ತಾಳೆ, ಕಾವೇರಿ ನಿನ್ನ ನ್ಯಾಯ ಕೊಡ್ತಾಳೆ, ಹೀಗೆ ಇತ್ತಲ್ವ ಅವ್ರ ಮಾತು. ಒಟ್ಟಿನಲ್ಲಿ ನೀನ್ ಇಲ್ಲಿಂದ ಹೊರಟೋಗು, ಸುಖವಾಗಿ ಬಾಳ್ತೀಯ ಅಂತ ಹೇಳಿದ್ಲು ಅಲ್ವಾ? ಅದ್ ಹೇಗೆ? ಲಕ್ಷ್ಮಿ ಅಕ್ಕ ಇದನ್ನೇ ಮಾತಾಡಿದ್ರು ಅಂತ ಹೇಳ್ತಿದ್ದೀರಾ? ಇದೆಲ್ಲ ನನಗೆ ಗೊತ್ತಿರೋದಕ್ಕೆ ಹೇಳ್ತೇನೆ ಶ್ರಾವ್ಯ. ಲಕ್ಷ್ಮಿ ಕಾವೇರಿ ಫೋನಲ್ಲಿ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ.
ನಾನು ನಿನಗೆ ರಾತ್ರಿ ಏನು ಹೇಳಿದೆ ಶ್ರಾವ್ಯ, ಡೈವರ್ಸ್ ತೊಗೊಳ್ಳೋಣ ಅಂತ ತಾನೆ? ಇವತ್ತು ಅದಕ್ಕೆ ಅದನ್ನೇ ಹೇಳಿರ್ಬೋದಲ್ಲ.